ಎಕರೆ ಪ್ರದೇಶದಲ್ಲಿ ಈ ಕೃಷಿ ಮಾಡಿ ವರ್ಷಕ್ಕೆ ಕೋಟಿ ರೂಪಾಯಿಗೂ ಅಧಿಕ ಆದಾಯ ಗಳಿಸಿ ಬೀಜ ಹಾಗೆ ಸಸಿ ಎರಡರಿಂದಲೂ ಸಂಪಾದನೆ ಇಂಡಿಯಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡುತ್ತಿದೆ ಆಸ್ಟ್ರೇಲಿಯನ್ ನಟ್ ಇದು ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಕ್ರಾಪ್ ಕೂಡ ಹೌದು ಈ ಕೃಷಿ ಮಾಡಿದ್ರೆ ಬಡ ರೈತ ಕೂಡ ಶ್ರೀಮಂತನಾಗಬಲ್ಲ ಎಸ್ ಅದೇ ಮೆಕಡೇಮಿಯಾ ಕೃಷಿ ಸ್ನೇಹಿತರೆ ವಿದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಮೆಕಡೇಮಿಯಾ ಬೆಳೆಯನ್ನ ಕರ್ನಾಟಕದ ರೈತರು ಕೂಡ ಬೆಳೆದು ಕ್ರಾಂತಿ ಮಾಡಿದ್ದಾರೆ ಸದ್ಯ ಇದು ಎಲ್ಲೆಡೆ ಪರಿಚಯವಾಗ್ತಾ ಇದ್ದು ಇದರ ಮೂಲಕ ನೀವು ಅಡಕೆ ಬೆಳೆ ಡ್ರೈ ಫ್ರೂಟ್ಸ್ ಗಿಂತ ದುಪ್ಪಟ್ಟು ಲಾಭವನ್ನ ಗಳಿಸಬಹುದು ಎಸ್ ಅದೇ ಬೆಳೆ ಆಸ್ಟ್ರೇಲಿಯನ್ ಮೂಲದ ಮೆಕಡೇಮಿಯಾ ಸೋ 1 ಎಕರೆ ಪ್ರದೇಶದಲ್ಲಿ ಈ ಕೃಷಿಯನ್ನ ಮಾಡಿ ವರ್ಷಕ್ಕೆ ಕೋಟಿ ಕೋಟಿ ಆದಾಯವನ್ನ ಗಳಿಸಬಹುದು ಸೋ ಇದು ಬೀಜ ಹಾಗೆ ಸಸಿ ಎರಡರಿಂದಲೂ ಆದಾಯವನ್ನ ತಂದುಕೊಡುತ್ತೆ ಹಾಗಾದ್ರೆ ಇಷ್ಟೊಂದು ಟ್ರೆಂಡ್ ಸೆಟ್ ಮಾಡಿರೋ ಮೆಕಡೇಮಿಯಾ ಅಂದ್ರೆ ಏನು ನೋಡೋದಕ್ಕೆ ಹೇಗಿರುತ್ತೆ ಹೇಗೆ ಬೆಳಿಬೇಕು ನಿರ್ವಹಣೆ ಹೇಗೆ ಮಾರುಕಟ್ಟೆ ಯಾವ ರೀತಿಯಾಗಿದೆ ಬೇಡಿಕೆ ಇದೆಯೋ ಇಲ್ಲವೋ ಖರ್ಚು ಲಾಭ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋ ಮೂಲಕ ಕೊಡ್ತೀನಿ ಸೋ ಈ ವಿಡಿಯೋ ಬನ್ನ ಕೊನೆ ತನಕ ತಪ್ಪದೆ ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಫ್ರೀಡಂ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಚೈತ್ರ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಮೊದಲನೆಯದಾಗಿ ಏನಿದು ಮೆಕಡೇಮಿಯಾ ಅಂತ ನೋಡೋಣ ಸೋ ಮೆಕಡೇಮಿಯಾ ಆಸ್ಟ್ರೇಲಿಯನ್ ನಟ್ಸ್ ಅಂತಾನೆ ಫೇಮಸ್ ಸೋ ಮೆಕಡೇಮಿಯಾ ಒಂದು ರೀತಿಯಲ್ಲಿ ಡ್ರೈ ಫ್ರೂಟ್ ಕೂಡ ಹೌದು ಸೋ ದಿನದಿಂದ ದಿನಕ್ಕೆ ಇದರ ಬಳಕೆ ಹೆಚ್ಚಾಗ್ತಿದೆ ಬೇಡಿಕೆ ಕೂಡ ಹೆಚ್ಚಾಗ್ತಿದೆ ಸೋ ನಿಮಗೆ ಗೊತ್ತಾ ಪ್ರಪಂಚದ ದುಬಾರಿ ಡ್ರೈ ಫ್ರೂಟ್ ಅನ್ನುವಂತ ಹೆಗ್ಗಳಿಕೆ ಕೂಡ ಇದಕ್ಕೆ ಸಿಕ್ಕಿದೆ ಸ್ನೇಹಿತರೆ ಸೋ ಹೆಚ್ಚಾಗಿ ಆಸ್ಟ್ರೇಲಿಯಾ ಕೀನ್ಯಾ ದಕ್ಷಿಣ ಆಫ್ರಿಕಾದಲ್ಲಿ ಇದನ್ನ ಬೆಳೆಸ್ತಾ ಇದ್ದಾರೆ ಸೋ ಇತ್ತೀಚೆಗೆ ನಾವು ನೋಡೋದಾದ್ರೆ ಭಾರತದಲ್ಲೂ ಕೂಡ ಅಭಿವೃದ್ಧಿ ಆಗ್ತಿರುವಂತ ಈ ಬೆಳೆ ಪ್ರಸ್ತುತ ಆರಂಭಿಕ ಹಂತದಲ್ಲಿದೆ ಫಸ್ಟ್ ಸ್ಟೇಜ್ ನಲ್ಲಿದೆ ಸೋ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಹಾಗೆ ಕೇರಳದಲ್ಲಿ ಹೆಚ್ಚು ಕೃಷಿಯನ್ನ ನಡೆಸುತ್ತಿದ್ದಾರೆ ಸೋ ದೇಶಕ್ಕೆ ಅಗತ್ಯವಾದ ಪೂರೈಕೆ ಸಾಧ್ಯವಾಗದೆ ಇರೋದ್ರಿಂದ ವಿದೇಶದಿಂದ ಮೆಕಡೇಮಿಯಾ ಬೀಜ ಹಾಗೆ ಸಸಿ ಉತ್ಪನ್ನಗಳನ್ನ ನಾವು ಆಮದು ಮಾಡ್ಕೊಳ್ತಿದ್ದೀವಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ನಟ್ಸ್ ಸಿಗ್ತಾ ಇಲ್ಲ ಸಸಿ ಸಿಗ್ತಾ ಇಲ್ಲ ಸೋ ಮೆಕಡೇಮಿಯಾ ಕೃಷಿ ಇಲ್ಲಿ ಸಾಧ್ಯನಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಎಸ್ ವಿಶ್ವದ ಅತ್ಯಂತ ಲಾಭದಾಯಕ ಬೆಳೆಯಾಗಿರುವಂತ ಮೆಕಡೇಮಿಯಾ ಕೃಷಿಯನ್ನ ಪ್ರತಿಯೊಬ್ಬ ರೈತರು ಕೂಡ ಮಾಡಿ ಉತ್ತಮ ಆದಾಯವನ್ನ ಇಲ್ಲಿ ಗಳಿಸಬಹುದು ಸೋ ಇದನ್ನ ಬೇರೆ ಬೆಳೆಗಳ ಜೊತೆಗೆ ಅಂತರ ಬೆಳೆಯಾಗಿ ಕೂಡ ನೀವು ಬೆಳೆಯಬಹುದು ಅಂದ್ರೆ ಬೇರೆ ಏನೋ ಕೃಷಿ ಮಾಡ್ತಿದ್ದೀರಿ ಅಂತಂದ್ರೂ ಕೂಡ ಮೆಕಡೇಮಿಯಾ ಕೃಷಿಯನ್ನ ಅದರ ಜೊತೆಗೆ ಮಾಡಬಹುದು ಸೋ ರೈತರಿಗೆ ಆದಾಯ ಕೂಡ ಇದರಿಂದ ಹೆಚ್ಚುತ್ತೆ ಸೋ ಈ ಕೃಷಿ ಮಾಡಿದ್ರೆ ಉತ್ತಮ ಆದಾಯ ಖಚಿತ ಸ್ನೇಹಿತರೆ ಸೋ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಕೇರಳ ಮಹಾರಾಷ್ಟ್ರ ಒಡಿಶಾ ಮಧ್ಯಪ್ರದೇಶ ಅಂತಹ ಉಷ್ಣವಲಯದ ಪ್ರದೇಶಗಳಲ್ಲಿ ಸೊ ಮೆಕಡೇಮಿಯಾ ಬೆಳೆಯನ್ನ ನಾವು ಈಸಿಯಾಗಿ ಬೆಳೆಸಬಹುದು ಆದ್ರೆ ಈ ಕೃಷಿಗೆ ಭೂಮಿ ಸಮತಟ್ಟಾಗಿರ್ಬೇಕು ಸ್ನೇಹಿತರೆ ಸೊ ಮಣ್ಣು ಕೆಂಪು ಹಾಗೆ ಮರಳು ಮಿಶ್ರಿತವಾಗಿರ್ಬೇಕು ಸೊ ಅತಿ ಹೆಚ್ಚು ಕೋಲ್ಡ್ ವೆದರ್ ಇದಕ್ಕೆ ಸೂಕ್ತ ಅಲ್ಲ ಸೊ ತುಂಬಾ ಚಳಿಗಾಲದಲ್ಲಿ ನೀವು ಮೆಕಡೇಮಿಯಾ ಮಾಡ್ತೀರಾ ಅಥವಾ ನಿಮ್ಮ ಒಂದು ಪ್ರದೇಶ ಚಳಿಗಾಲದಿಂದ ಆವೃತವಾಗಿದೆ ಚಳಿಯಿಂದ ಆವೃತವಾಗಿದೆ ಅಂತಂದ್ರೆ ಅಲ್ಲಿ ಮೆಕಡೇಮಿಯಾ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ರೈತರು ಸೂಕ್ತ ಪ್ರದೇಶದಲ್ಲಿ ಈ ಕೃಷಿ ಮಾಡಿದ್ರೆ ಉತ್ತಮ ಆದಾಯ ಗ್ಯಾರಂಟಿ ಇನ್ನು ತಳಿಗಳ ಬಗ್ಗೆ ನೋಡೋದಾದ್ರೆ A14 A16 A816 ತಳಿ ತುಂಬಾ ಫೇಮಸ್ ಸ್ನೇಹಿತರೆ ಅಂದ್ರೆ ಇಲ್ಲಿ ಬೆಳೆಸ್ತಾ ಇದ್ದಾರೆ ಸೊ ಮೊದಲಿಗೆ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಮರದಿಂದ ನೀವು ತೆಗಿಬೇಕಾದ್ರೆ ನಂತರ ನೀವು ಸೇಲ್ ಮಾಡುವ ಟೈಮ್ನಲ್ಲಿ ಆ ಗ್ರೀನ್ ಲೇಯರ್ ಅನ್ನ ರಿಮೂವ್ ಮಾಡಬೇಕಾಗತ್ತೆ ಆಗ ಬ್ರೌನ್ ಕಲರ್ ಇರುತ್ತೆ ಒಂದು ಚಿಕ್ಕ ನಟ್ ತರ ಇರುತ್ತೆ ನಂತರ ಅದರ ಒಳಗೆ ಆ ಒಂದು ನಟ್ಸ್ ಇರೋದು ಅಂದ್ರೆ ನಾವು ಏನ್ ತಿಂತೀವಿ ಆ ನಟ್ಸ್ ಸ್ನೇಹಿತರೆ ವೈಟ್ ಕಲರ್ ಅಲ್ಲಿ ಇರುತ್ತೆ ಇದನ್ನ ನಾವು ತಿನ್ಬಹುದು ಸೊ ಒಂದು ಸಸಿಗೆ ನಾವು 250ರಿಂದ 1000 ಬೆಲೆ ಕೊಟ್ಟು ತರಬಹುದು ಅಂದ್ರೆ 250ಕ್ಕೂ ಸಿಗುತ್ತೆ ಅಂದ್ರೆ ಒಂದು ಗ್ರೇಡ್ ಮೇಲೆ ಹೋಗುತ್ತೆ ಸೊ ಚಿಕ್ಕ ಸಸಿ ಅಂತಂದ್ರೆ 2 ಅಡಿ ಸಸಿ ಅಂತಂದ್ರೆ ಇಷ್ಟು 4 ಅಡಿ ಸಸಿ ಅಂತಂದ್ರೆ ಇಷ್ಟು ಸೊ ಈ ರೀತಿಯಾಗಿ ನೀವು ಸಸಿಗಳನ್ನ ಬೆಳೆಸಿ ಕೂಡ ಮಾರಾಟ ಮಾಡಬಹುದು ಸೊ 1000ವರೆಗೂ ಬೆಲೆ ಇದೆ ಇನ್ನು ಸ್ನೇಹಿತರೆ ಮೆಕಡೇಮಿಯಾ ಕೃಷಿ ಯಾಕೆ ಇದರಿಂದ ಯಾವ ರೀತಿಯಾಗಿ ಲಾಭವನ್ನ ಗಳಿಸಬಹುದು ಅಂತ ನೀವು ಕೇಳಿದ್ರೆ ಸೊ ಮೆಕಡೇಮಿಯಾಗೆ ಬೇಡಿಕೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇರುತ್ತೆ ಸೊ ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಈಗ ಮೆಕಡೇಮಿಯಾ ಕಾಯಿಗಳಿಗಿಂತ ಅದರ
ಸಸಿಗಳಿಗೆ ಬೇಡಿಕೆ ಹೆಚ್ಚು ಸ್ನೇಹಿತರೆ ಇಷ್ಟೇ ಅಲ್ಲದೆ ಇದು ಫೈಬರ್ ಖನಿಜ ವಿಟಮಿನ್ ಹಾಗೆ ಆರೋಗ್ಯ ಸಂಬಂಧಿ ಪ್ರೋಟೀನ್ ಅಂಶಗಳನ್ನು ಹೊಂದಿದೆ ಸೋ ಇದನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಅನುಕೂಲ ಸೋ ಇದಲ್ಲದೆ ಈ ಮೆಕಡೇಮಿಯಾವನ್ನ ಮೌಲ್ಯವರ್ಧನೆ ಮಾಡಬಹುದು ಸ್ನೇಹಿತರೆ ಐಸ್ ಕ್ರೀಮ್ಗಳಿಗೆ ಯೂಸ್ ಮಾಡ್ತಾರೆ ಸೋ ಬೇರೆ ಬೇರೆ ಫ್ಲೇವರ್ ಆಗಿ ಕನ್ವರ್ಟ್ ಕೂಡ ಮಾಡ್ತಾರೆ ಇದಕ್ಕೆ ಸಖತ್ ಬೇಡಿಕೆ ಇದೆ ಸೋ ಮೆಕಡೇಮಿಯಾ ಆಯಿಲ್ ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಜೊತೆಗೆ ಒಂದು ಸೌಂದರ್ಯ ವರ್ಧಕಗಳಲ್ಲೂ ಕೂಡ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತಿದ್ದಾರೆ ಸೋ ಇದರಿಂದ ಇದಕ್ಕೆ ಬೇಡಿಕೆ ಹೆಚ್ಚತಾ ಇದ್ದು ರೈತರು ಈ ಕೃಷಿಯನ್ನ ಮಾಡಿದ್ದೆ ಆದ್ರೆ ಉತ್ತಮ ಆದಾಯ ನಿಮಗೆ ಈಗ ಬರೋದು ಪಕ್ಕ ಬಿಕಾಸ್ ಇದಕ್ಕೆ ಮಾರ್ಕೆಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸೋ ಮೆಕಡೇಮಿಯಾ ಆರೋಗ್ಯದ ಲಾಭಗಳ ಬಗ್ಗೆ ನಾನು ಹೇಳಲೇಬೇಕು ಬಿಕಾಸ್ ಆರೋಗ್ಯದ ಲಾಭದಿಂದ ಇದಕ್ಕೆ ಡಿಮ್ಯಾಂಡ್ ಬಂದಿರುವಂತದ್ದು ಸೋ ಮೆಕಡೇಮಿಯಾ ನಟ್ಸ್ ಅನ್ನು ತಿನ್ನೋದ್ರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸೋ ನಿಮ್ಮ ದೇಹವನ್ನ ಜೀವಕೋಶದ ಹಾನಿಯಾಗಿರಬಹುದು ರೋಗದಿಂದ ರಕ್ಷಿಸುತ್ತೆ ಸೋ ಆ ಒಂದು ಕಾರಣಕ್ಕೋಸ್ಕರ ನಾವು ಡೈಲಿ ಡ್ರೈ ಫ್ರೂಟ್ಸ್ ಅನ್ನು ಯಾವ ರೀತಿಯಾಗಿ ತಿಂತೀವೋ ಹಾಗೆ ಮೆಕಡೇಮಿಯಾ ಅನ್ನು ಕೂಡ ಜನ ಸೇವಿಸ್ತಾ ಇದ್ದಾರೆ ಸೋ ಮೆಕಡೇಮಿಯಾ ಬೀಜಗಳಲ್ಲಿ ಮೋನೋ ಸ್ಯಾಚುರೇಟೆಡ್ ಕೊಬ್ಬುಗಳು ಅಧಿಕವಾಗಿದ್ದು ಇದು ನಿಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ಸೋ ಪ್ರತಿದಿನ ಸಣ್ಣ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಹೃದಯದ ಕಾಯಿಲೆ ಇದ್ರೆ ಏನಾದರೂ ಹೃದಯದ ಸಮಸ್ಯೆ ಇದ್ರೆ ಆ ಅಂಶಗಳನ್ನು ಕಡಿಮೆ ಮಾಡುತ್ತೆ ಸೋ ಉದಾಹರಣೆಗೆ ಅಧಿಕ ಕೊಲೆಸ್ಟ್ರಾಲ್ ಅಥವಾ ಉರಿಯೂತ ಸಮಸ್ಯೆ ಇದ್ರೆ ಅದು ನಿವಾರಣೆ ಆಗುತ್ತೆ ಹಾಗೆ ಮೆಕಡೇಮಿಯಾ ಬೀಜಗಳನ್ನು ನಿಯಮಿತವಾಗಿ ತಿನ್ನೋದ್ರಿಂದ ನಿಮ್ಮ ಮೆಟಬಾಲಿಕ್ ಸಿಂಡ್ರೋಮ್ ಅಪಾಯವನ್ನು ಕಡಿಮೆ ಮಾಡುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ ಸೋ ಮೆಕಡೇಮಿಯಾ ಬೀಜಗಳು ಹಸಿವನ್ನು ಕೂಡ ಕಡಿಮೆ ಮಾಡುತ್ತೆ ಅಂದರೆ ನೀವು ಡಯೆಟನ್ನು ಫಾಲೋ ಮಾಡ್ತಿದ್ದೀರಂತಂದರೆ ತೂಕ ನಷ್ಟಕ್ಕೆ ನೀವು ಪ್ರಯತ್ನಿಸ್ತಾ ಇದ್ರಂತಂದ್ರೆ ಮೆಕಡೇಮಿಯಾ ಬೀಜಗಳನ್ನು ಸೇವಿಸಬೇಕು ಜೀರ್ಣಕ್ರಿಯೆ ಹಾಗೆ ಒಟ್ಟಾರೆ ಕರುಳಿನ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಎಸ್ಪೆಷಲಿ ಶ್ರೀಮಂತರು ಅಂತ ಬಂದಾಗ ಸೊ ಅವರು ಸಾಕಷ್ಟು ಡ್ರೈ ಫ್ರೂಟ್ಸನ್ನು ಖರೀದಿಸ್ತಾರೆ ಅದರ ಜೊತೆ ಜೊತೆಗೆ ಈಗ ಮೆಕಡೇಮಿಯಾವನ್ನು ಕೂಡ ಸೇವಿಸ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಈ ಒಂದು ಮೆಕಡೇಮಿಯಾ ಬೆಳೆಯೋದಕ್ಕೆ ಸೂಕ್ತ ಪ್ರದೇಶವನ್ನು ನಾವು ನೋಡೋದಾದರೆ ಬೆಂಗಳೂರಿನಂಥ ಹವಾಮಾನದಲ್ಲಿ ಈಸಿಯಾಗಿ ಬೆಳಿಬಹುದು ಸೊ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ಸಸ್ಯ ಕಾಯಿ ಬಿಡ್ತಾ ಇದೆ ಸೊ ಭಾರತಕ್ಕೆ ಇದನ್ನ 4 ದಶಕದ ಹಿಂದೆಯೇ ಪರಿಚಯಿಸಲಾಗಿತ್ತು ಸ್ನೇಹಿತರೆ ಇದನ್ನ ಉತ್ತಮ ಬಿಸಿಲು ಪ್ರದೇಶದಲ್ಲೆಲ್ಲ ಈಸಿಯಾಗಿ ಬೆಳಿಬಹುದು ಈಗ ಕರ್ನಾಟಕ ಕೇರಳ ಮುಂತಾದ ಕಡೆಯ ಕೆಲವು ನರ್ಸರಿಗಳು ಸಸ್ಯೋತ್ಪಾದನೆ ಮಾಡಿಕೊಡ್ತಾ ಇದೆ ಸೊ ಬೆಳೆಯಲು ಗರಿಷ್ಠ ತಾಪಮಾನ ನಾವು ನೋಡೋದಾದ್ರೆ 25 ಡಿಗ್ರಿಯಿಂದ 30 ಡಿಗ್ರಿ ತಾಪಮಾನ ಇರಬೇಕು ಸಡಿಲವಾದ ಆಳ ಮಣ್ಣು ಉಳ್ಳ ಭೂಮಿಯಲ್ಲಿ ಇದು ಚೆನ್ನಾಗಿ ಬೆಳೆದು ಬೇಗ ಫಸಲನ್ನ ಕೊಡುತ್ತೆ ಸೊ ಸರಾಸರಿ ದೈನಂದಿನ ಹಾಗೆ ರಾತ್ರಿಯ ತಾಪಮಾನಗಳ ನಡುವಿನ ವ್ಯತ್ಯಾಸ ನಾವು ನೋಡೋದಾದ್ರೆ ಕನಿಷ್ಠ 8 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಸೊ ಬೇಸಿಗೆಯ ಸರಾಸರಿ ತಾಪಮಾನ ನೋಡೋದಾದ್ರೆ ಸುಮಾರು 25 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಸೊ ಸರಾಸರಿ ಚಳಿಗಾಲದ ತಾಪಮಾನದ ಮಟ್ಟಗಳನ್ನ ನೋಡೋದಾದ್ರೆ ಸುಮಾರು 20 ಸೆಲ್ಸಿಯಸ್ ಇರಬೇಕು ಸ್ನೇಹಿತರೆ ಸೊ ಹೂ ಬಿಡುವಿಕೆಯನ್ನ ಪ್ರಾರಂಭಿಸೋದಕ್ಕೆ ರಾತ್ರಿಯ ತಾಪಮಾನ 19 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರೋ ತರ ನಾವು ನೋಡ್ಕೊಳ್ಬೇಕು ಇನ್ನು ಸಸ್ಯಾಭಿವೃದ್ಧಿ ಬಗ್ಗೆ ನಾವು ನೋಡೋದಾದ್ರೆ ಬೀಜಗಳಿಂದ ಸಸ್ಯಾಭಿವೃದ್ಧಿ ಮಾಡಲಾಗುತ್ತೆ ಸೊ ಬೀಜದಿಂದ ಮಾಡಿದ ಸಸಿಗೆ ಕಣ್ಣು ಕಸಿ ಮಾಡಿ ಸಸ್ಯಾಭಿವೃದ್ಧಿಯನ್ನ ಮಾಡಲಾಗುತ್ತೆ ಸೊ ಕಸಿ ಮಾಡಿದ ಗಿಡ ನಾಟಿ ಮಾಡಿ 3 ರಿಂದ 4 ವರ್ಷಕ್ಕೆ ನಮಗೆ ಇಳುವರಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಕೆಲವೊಂದು ಬಾರಿ 6 ವರ್ಷ ಕೂಡ ತಗೊಳ್ಕೊಳ್ಳುತ್ತೆ ಇನ್ನು ಸ್ನೇಹಿತರೆ ಮೆಕಡೇಮಿಯಾ ಮಾರುಕಟ್ಟೆ ಹಾಗೆ ಬೇಡಿಕೆ ಬಗ್ಗೆ ನಾವು ಮಾತನಾಡಲೇಬೇಕು ಸೊ ಮೆಕಡೇಮಿಯಾ ಕೃಷಿ ವಿದೇಶಗಳಲ್ಲಿ ನಾವು ನೋಡೋದಾದ್ರೆ ಒಂದ್ ರೀತಿ ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ ಸೊ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ದೇಶ ಆಗಿರ್ಬೋದು ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು ಜಪಾನ್ ಯುರೋಪ್ ದೇಶಗಳು ಸೇರಿ ಹಲವಾರು ರಾಷ್ಟ್ರಗಳಿಗೆ ರಫ್ತು ಮಾಡುತ್ತೆ ಸೊ ಇದರಲ್ಲಿ ದಕ್ಷಿಣ ಆಫ್ರಿಕಾ ಮೊದಲ ಸ್ಥಾನದಲ್ಲಿದ್ರೆ ಆಸ್ಟ್ರೇಲಿಯಾ ಹಾಗೆ ಕೀನ್ಯಾ 2 ಹಾಗೆ 3ನೇ ಸ್ಥಾನದಲ್ಲಿದೆ ಸೊ ಜಾಗತಿಕ ಮಾರುಕಟ್ಟೆ ವಿಷಯಕ್ಕೆ ಬಂದ್ರೆ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚುತ್ತಾ ಇರೋದ್ರಿಂದ ಇದು 2021ರಿಂದ 2026ರ ಅವಧಿಯಲ್ಲಿ ನಾವು ನೋಡೋದಾದ್ರೆ CAGR ಮೌಲ್ಯ 7.5ರಷ್ಟು ಪ್ರಗತಿಯಾಗಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ ಸೊ ಇನ್ನು ಭಾರತದ ಮಾರುಕಟ್ಟೆ ನೋಡೋದಾದ್ರೆ ಹೆಚ್ಚು ಬೇಡಿಕೆ ಇದೆ ಆದ್ರೆ ಇಲ್ಲಿ ಈ ಬೆಳೆ ಆರಂಭಿಕ ಹಂತದಲ್ಲಿದೆ ಎಲ್ಲರೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಭಾರತ ಸರ್ಕಾರ ಇಲ್ಲಿಯೇ ಮೆಕಡೇಮಿಯಾ ಹೆಚ್ಚು ಉತ್ಪಾದಿಸುವ ಸಲುವಾಗಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಈ ಬೆಳೆಗೆ ಹೆಚ್ಚು ಉತ್ತೇಜನವನ್ನ ನೀಡ್ತಾ ಇದೆ ಸೊ ರೈತರು ಈ ಕೃಷಿ ಮಾಡಿದ್ರೆ ಉತ್ತಮ ಆದಾಯವನ್ನ ಗಳಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ ಸೊ 1 ಕೆಜಿ ಆಗಬೇಕು ಅಂದ್ರೆ 70 ರಿಂದ 80 ಕಾಯಿಗಳಿದ್ರೆ ಸಾಕು ಸೊ ಮೇನ್ ಆಗಿ ನೀವು
ಫಾರಿನ್ ಎಕ್ಸ್ಪೋರ್ಟ್ ಕಡೆ ಗಮನ ನೀಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಇನ್ನು ಶುರುವಾಗಿದೆ, ಸೋ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ. ಆನ್ಲೈನ್ ಮಾರ್ಕೆಟ್ ಆಗಿರಬಹುದು, ಇನ್ನು ಡ್ರೈ ಫ್ರೂಟ್ ಹೌಸ್ ಗಳಿಗೆ ಕೂಡ ನೀವು ಸೇಲ್ ಮಾಡಬಹುದು. ಸೋ ಇದು ಒಂದು ಲಾರ್ಜ್ ಆಪರ್ಚುನಿಟಿ ಅಂತ ಹೇಳಬಹುದು. ಅಂದ್ರೆ ಇಲ್ಲೇ ನೀವು ಸೇಲ್ ಮಾಡ್ತೀರಿ ಅಂತಂದ್ರೆ ಡ್ರೈ ಫ್ರೂಟ್ ಹೌಸ್ ಗಳಿಗೆ ಸೇಲ್ ಮಾಡಬಹುದು. ಹಾಗೆ ನೀವು ಮೆಕಡೇಮಿಯಾ ನರ್ಸರಿ ಮಾಡಿ ಕೂಡ ಒಳ್ಳೆ ಆದಾಯವನ್ನ ಗಳಿಸಬಹುದು. ಬಟ್ ಮೆಕಡೇಮಿಯಾ ಗಂತಾನೆ ಪರ್ಟಿಕ್ಯುಲರ್ ಆಗಿ ಮಾರುಕಟ್ಟೆ ಇನ್ನು ಸೃಷ್ಟಿಯಾಗಿಲ್ಲ. ಅದಕ್ಕೆ ಇನ್ನು 20-40 ವರ್ಷ ನಾವು ಕಾಯಲೇಬೇಕು. ಯಾಕಂದ್ರೆ ಭಾರತದಲ್ಲಿ ಈಗ ಜಸ್ಟ್ ಎಕ್ಸ್ಪರಿಮೆಂಟ್ ನಡೀತಾ ಇದೆ. ಇನ್ನು ಮೆಕಡೇಮಿಯಾದಿಂದ ಎಷ್ಟು ಆದಾಯ ಗಳಿಸಬಹುದು, ಗಳಿಕೆ ಸಾಧ್ಯನಾ ಅಂತ ನೋಡೋದಾದ್ರೆ, ಯಾವುದೇ ಕೃಷಿ ಹಾಗೆ ಬಿಸ್ನೆಸ್ ಮಾಡಿದ್ರು ಕೂಡ ಪ್ರತಿಯೊಬ್ಬರು ಲೆಕ್ಕ ಹಾಕೋದು ಆದಾಯ ಎಷ್ಟು ಬರುತ್ತೆ ಅಂತ. ಸೊ ಮೆಕಡೇಮಿಯಾ ವಿಚಾರಕ್ಕೆ ಬಂದ್ರೆ ರೈತರಿಗೆ ಇದರಿಂದ ಬರುವಂತ ಆದಾಯದ ಮೊತ್ತ ಇತರೆ ಬೆಳೆಗಳಿಗಿಂತ ಹೆಚ್ಚು ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇದರಲ್ಲಿ ಸಸಿ ಹಾಗೂ ಬೀಜ ಎರಡರಿಂದಲೂ ಕೂಡ ಆದಾಯವನ್ನ ಪಡಿಬಹುದು. ಸೊ ನೀವು ಸಸಿಗಳನ್ನ ಮಾರಾಟ ಮಾಡ್ತೀರಿ ಅಂತಂದ್ರೆ 250-1,000 ಬೆಲೆ ಇದೆ. ಇನ್ನು ನಾವು ಒಂದು ಎಕ್ಸಾಂಪಲ್ ಅಂತ ನಾವು ನೋಡೋದಾದ್ರೆ, 1 ವರ್ಷದ 15,000 ಸಸಿಗಳನ್ನ 450 ರೂಪಾಯಿಗೆ ನೀವು ಮಾರಾಟ ಮಾಡಿದ್ರೆ 67,50,000 ಬರುತ್ತೆ. ಅದೇ 3 ವರ್ಷದ 500 ಸಸಿಗಳನ್ನ 1,500 ರೂಪಾಯಿಗೆ ಮಾರಾಟ ಮಾಡಿದ್ರೆ 7,50,000. ಸೊ 6 ತಿಂಗಳಿನಿಂದ 1 ವರ್ಷದ 10,000 ಸಸಿಯನ್ನ 250 ರೂಪಾಯಿಗೆ ಮಾರಾಟ ಮಾಡಿದ್ರು ಕೂಡ 25,00,000 ಬರುತ್ತೆ. ಸೊ 25,000 ಸಸಿಗಳನ್ನ ಇನ್ನು ಮಾರಾಟ ಮಾಡಿದ್ರೆ 1 ಕೋಟಿ ಆದಾಯ ಗಳಿಸಬಹುದು. ಸ್ನೇಹಿತರೆ, ಇದು ಕೇವಲ ಸಸಿಗಳನ್ನ ಬೆಳೆಸಿ ಮಾರಾಟ ಮಾಡಿದ್ರೆ ಬರುವಂತ ಆದಾಯ. ಅದೇ ನೀವು ಸಸಿಯನ್ನ ತಂದು ನಾಟಿ ಮಾಡಿದ್ರೆ 6 ವರ್ಷಕ್ಕೆ ಸಂಪೂರ್ಣ ಇಳುವರಿ ನೀಡುತ್ತೆ. ಸೊ ಒಂದು ಗಿಡಕ್ಕೆ ಸರಿಸುಮಾರು 20 ಕೆಜಿ ಮೆಕಡೇಮಿಯಾ ಇಳುವರಿಯನ್ನ ನಾವು ಪಡಿಬಹುದು. ಸೊ ಪ್ರತಿ ಕೆಜಿ ಕನಿಷ್ಠ 5,000ಕ್ಕೆ ಮಾರಾಟ ಆದರೂ ಕೂಡ 1,00,000 ರೂಪಾಯಿ ಒಂದು ಮರದಿಂದ ಪ್ರತಿ ವರ್ಷಕ್ಕೆ ಆದಾಯ ಬರುತ್ತೆ. ಸೊ ನೀವು ಇದನ್ನ 1 ಎಕರೆಯಲ್ಲಿ ಕೃಷಿ ಮಾಡಿದ್ರೆ 350 ಗಿಡಗಳು ಬೇಕಾಗುತ್ತೆ. ಸೊ ಈ ಎಲ್ಲಾ ಗಿಡಗಳಿಂದ ಪ್ರತಿ ವರ್ಷ ಎಷ್ಟು ಆದಾಯ ಗಳಿಸಬಹುದು ಅಂತ ನೀವೇ ಲೆಕ್ಕ ಹಾಕ್ಬಹುದು ಸ್ನೇಹಿತರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಮೆಕಡೇಮಿಯಾಗೆ ಸಖತ್ ಬೇಡಿಕೆ ಇದೆ. ಸೊ ನೀವು ಈ ಕೃಷಿಯನ್ನ ಸ್ಟಾರ್ಟ್ ಮಾಡಿದ್ದೆ ಆದ್ರೆ ಒಳ್ಳೆ ಆದಾಯವನ್ನ ಗಳಿಸಬಹುದು, ಕೋಟಿಯಲ್ಲಿ ಗಳಿಸೋದಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸೊ ಮೆಕಡೇಮಿಯಾ ಕೃಷಿಯಿಂದ ಕೇವಲ 1 ಎಕರೆಯಲ್ಲಿ 20,00,000 ಆದಾಯವನ್ನ ಯಾವ ರೀತಿಯಾಗಿ ಗಳಿಸಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಕೇವಲ 599ಗೆ ಈ ಕೋರ್ಸ್ ಸಿಗುತ್ತೆ, ಇದು ಲೈಫ್ ಟೈಮ್ ಕೂಡ ಹೌದು. ಸೊ ಮತ್ತೆ ಆಗ್ತದ, ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ.